ವಕ್ಫ್ ಬೋರ್ಡ್ ನ ಹಿಂದೆ ಕಾಂಗ್ರೆಸ್ ಮತ್ತು ಜಮೀರ್ ಕುಮ್ಮಕ್ಕಿದೆ ಎಲ್ಲರೂ ಸೇರಿ ಜನರನ್ನ ಭಯಭೀತ ಮಾಡ್ತಾ ಇದ್ದಾರೆ ಅನ್ವರ್ ಮಾಣಿಪ್ಪಾಡಿ ವರದಿಯಲ್ಲಿ ಆಸ್ತಿ ಕಬಳಿಕೆ ಪ್ರಸ್ತಾಪ ಇದೆ ಅನೇಕ ಕಾಂಗ್ರೆಸ್ ಮುಖಂಡರು ವಕ್ಫ್ ಆಸ್ತಿ ತಮ್ಮದು ಮಾಡ್ಕೊಂಡಿದ್ದಾರೆ ಬಡ ಮುಸ್ಲಿಮರ ಆಸ್ತಿಯನ್ನು ಕಬಳಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧವೇ ನೇರವಾಗಿ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಓಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಮತ್ತು ಜಮೀರ್ ಕುಮ್ಮಕ್ಕಿದೆ ಜನರನ್ನ ರೈತರನ್ನ ಭಯಭೀತರನ್ನಾಗಿಸ್ತಾ ಇದ್ದಾರೆ ಆಮೇಲೆ ಅನ್ವರ್ ಮಾಣಿಪ್ಪಾಡಿ ಅಂತ ಅಂದ್ಬಿಟ್ಟು ಬಿಜೆಪಿ ಅವರೇ ಒಂದು ಕಮಿಷನ್ ನೇಮಕ ಮಾಡಿತ್ತು ಅವಾಗ ವಕ್ಫ್ ಆಸ್ತಿಯನ್ನ ಅನೇಕ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ಕಬಳಿಸಿದ್ದಾರೆ ಅಂತ ಅದರಲ್ಲಿ ಆರೋಪ ಇತ್ತು ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಒಂದು ಮುಸಲ್ಮಾನರಿಗಷ್ಟೇ ತುಷ್ಟೀಕರಣದ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಇದನ್ನು ಯಾವ ಕಾಲಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅದ್ಯಾವನ ಬಿಜಾಪುರ ಜಿಲ್ಲಾಧಿಕಾರಿ ನೀವೆಲ್ಲ ಡಾಕ್ಯುಮೆಂಟ್ ತಗೊಂಡ್ಬರ್ರಿ ನಾವೆಲ್ಲ ಸರಿ ಮಾಡ್ತೀವಿ ಡಾಕ್ಯುಮೆಂಟ್ ಯಾಕೆ ತಗೊಂಡ್ಬರ್ಬೇಕು ಜಿಲ್ಲಾಧಿಕಾರಿ ನಿಮ್ಮ ಕೆಲಸದ ಆ ಡಾಕ್ಯುಮೆಂಟ್ ಗಿಗ್ಯುಮೆಂಟ್ ಅವ್ರು ಯಾಕೆ ತಗೊಂಡ್ಬರ್ಬೇಕು ಯಾರನ್ನು ಕೇಳಿ ನೋಟಿಸ್ ಕೊಟ್ಟರು ಇವರು ಇವರಪ್ಪನ ಮನೆ ಆಸ್ತಿ ಏನಿದೆ ಕೊಡ್ಲಿಕ್ಕೆ ಯಾವ ಬೇಕಾದವ ನೋಟಿಸ್ ಕೊಡಲಿಕ್ಕೆ ಯಾವ ಬೇಕಾದವ ಕೊಡೋದು ಇದು ಅಲ್ಲಾನ ಆಸ್ತಿ ಅಂತ ಅಲ್ಲ ಏನು ಇಲ್ಲಿ ಅವನು ಅಥವಾ ಅಲ್ಲಾಗ ಆಸ್ತಿ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಏನು ನಡೆಯೋದು ದೇಶದಾಗ ಅಂತ ಯಾವನೊಬ್ಬ ಹೇಳೋಣ ಅಲ್ಲ ನಾಸ್ತಿ ಅಂತ ಇದು ತೀವ್ರವಾಗಿ ಖಂಡಿಸ್ತೇನೆ ನಾನು ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕುಮ್ಮಕ್ಕದ ಜಮೀರ್ ಅಹ್ಮದನ ಕುಮ್ಮಕ್ಕದ ಇವರೆಲ್ಲರೂ ಸೇರಿ ಜನರನ್ನ ಭಯಭೀತಗೊಳಿಸುವಂಥದ್ದು ಜನರ ಆಸ್ತಿ ಹೊಡೆದು ನಾಳೆ ಆ ವಕ್ಫದಲ್ಲಿ ಅನೇಕರು ಇವತ್ತು